ಶಂಕರ್ ಹೇಳದ್ ಹುಬ್ಳಿ ನಿವಾಸಿಯಾಗಿದ್ದು ನಾನು ಬಿ ಬಿ ಕಾಲೇಜ್ನಲ್ಲಿ ರಿಸರ್ಚ್ ಸೈಂಟಿಸ್ಟ್ ಅಂತ ವರ್ಕ್ ಮಾಡ್ತಿದ್ದೆ. ರಿಸರ್ಚ್ ಸೈಂಟಿಸ್ಟ್ ಅಂತ ವರ್ಕ್ ಮಾಡೋ ಮುಂದೆ ನನ್ನ ಕೆಲಸನ ನ್ಯಾನೋ ಪಾರ್ಟಿಕಲ್ ಸಿಂಥಸೈಸ್ ಮಾಡೋದ ನನ್ನ ಕೆಲಸ ಆಗಿತ್ತು. ಪಾಲಿಮರ್ ನ್ಯಾನೋ ಕಂಪೋಸಿಸ್ ನನ್ನ ಪಿ ಎಚ್ ಡಿ ಆದಾಗ ಒಬ್ರು ಬಂದು ಹಿಂಗೆ ಗೊಬ್ಬರ ಮಾಡಿಕೊಡ್ರಿ ಅಂತಂದ್ರೆ, ಅವಾಗ ನಮ್ದು ಬರೀ ಒಂದೊಂದು ನ್ಯಾನೋ ಪಾರ್ಟಿಕಲ್ ಸಿಂಥಸೈಸ್ ಮಾಡ್ತಿದ್ದು. ಆದ್ರೆ ಅದು ಹೆಂಗೆಂಗೆ ಯೂಸ್ ಆಗಂತು ಅವಾಗ ಹೆಚ್ಚೆಚ್ಚು ನ್ಯಾನೋ ಪಾರ್ಟಿಕಲ್ ಹಾಕಿ ಒಂದು ಫೋರ್ಟಿಫೈಡ್ ಫರ್ಟಿಲೈಸರ್ ಮಾಡಿದ್ದೀವಿ. ಈಗ ಇಫ್ಕೋದಲ್ಲಿ ನ್ಯಾನೋ ಯೂರಿಯಾ ಅಂತ ಒಂದು ಬರ್ತಾ ಇದೆ, ನ್ಯಾನೋ ಡಿ ಎ ಪಿ ಅಂತ ಬರ್ತಾ ಇದೆ. ಆದರೆ ಯಾವಾಗಿದ್ರೂ ಗೊಬ್ಬರದಲ್ಲಿ ಫೋರ್ಟಿಫೈಡ್ ಫರ್ಟಿಲೈಸರ್ದಲ್ಲಿ ಎಲ್ಲವೂ ಕೂಡಿ ಮಿಶ್ರಣ ಮಾಡಿ ಕೊಟ್ಟಾಗ ಗಿಡದ ಹೆಂಗೆ ರೆಸ್ಪಾನ್ಸ್ ಇರ್ತದೆ ಹಂಗೆ ಇಂಡಿವಿಜುವಲ್ ಕೊಟ್ಟಾಗ ಇರೋಂಗಿಲ್ಲ. ಆಮೇಲೆ ಈಗೆಲ್ಲ ಕಾಂಬಿನೇಷನ್ ಬರ್ತಾ ಇದ್ದಾವೆ. ನಾವು ರೈತರಿಗೆ ಇದು ಒಂದು ಬಾಟ್ಲೆ ಹಿಡ್ಕೊಂಡು ಭೂಮಿಗೆ ಹೋದ್ರೆ ಮತ್ತೆ ಬದಲಿ ಯಾವ ಗೊಬ್ಬರ ಬೇಕಾಗಿಲ್ಲ. ಆ ರೀತಿ ಏನಾರ ಮಾಡ್ಬೇಕಂತಂದು ಪ್ಲಾನ್ ಮಾಡಿದ್ವಿ. ಹಂಗಾಗಿದೆ ಇದು. ಈ ಗೊಬ್ಬರ ತಗೊಂಡ್ರೆ ಸಿರಿಗಿರಿ ಸುಫ್ಲಾ ಅನ್ರಿ, ಸಫಲ್ ಅನ್ರಿ, ಸುವರ್ಣ ಅನ್ರಿ, ಇದ್ರದ್ದು ಏನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಇದಾವಲ್ಲ, ಇದ್ರ ಬ್ರ್ಯಾಂಡ್ ನೋಡಿದ್ರೆ ನೀವು ಬೀಜೋಪಚಾರ್ಲಿಂದ ಚಾಲೂ ಮಾಡಿದ್ರಂದ್ರೆ ಒಂದು ಕೆ ಜಿ ಸೀಡ್ಸಿಗೆ 15-20 ml ಕೋಟಿಂಗ್ ಅಂತಂದು ಹೇಳ್ತೀವಿ. ಚಾಲೂ ಮಾಡಿದ್ರೆ ನಿಮ್ಗೆ ಮತ್ತೆ ಇದ್ರದ ಇದು ಉಳಿತಂದ್ರೆ ಇದನ್ನ ಸ್ಪ್ರೇ ಮಾಡಿ ಇದ್ರದ ಈಲ್ಡ್ ಹೆಚ್ಚು ಮಾಡ್ಕೊಂತ ಹೋಗ್ಬೋದು. ಆಮೇಲೆ ಇದಕ್ಕೆ ಇದ್ರ ಬೆನಿಫಿಟ್ ಏನಂದ್ರೆ ಭೂಮಿ ಒಟ್ಟ ಹಾಳಾಗಿಲ್ಲ. ಭೂಮಿ ಒಟ್ಟ ಹಾಳಾಗಲಾರ್ದು, ಯಾಕಂದ್ರೆ ಯಾವ ಕೆಮಿಕಲ್ಸು ಭೂಮಿಗೆ ಆ್ಯಡ್ ಆಗೋಂಗಿಲ್ಲ. ಇಷ್ಟು ವರ್ಷ ಎಷ್ಟೋ ವರ್ಷದಿಂದ ಕೃಷಿದಾಗ ಒಂದು ಅಗ್ದಿ ಎಫೆಕ್ಟಿವ್ ಪದ್ಧತಿ ಬೇಕಂತಿದ್ರೆ, ಅಗ್ದಿ ಕಮ್ಮಿ ಖರ್ಚ್ದಾಗ ಅಗ್ದಿ ಹೆಚ್ಚಿನ ಇಳುವರಿ ಬೇಕಂತಿದ್ರೆ ಅದನ್ನು ಇದ್ರಾಗ ಸಂಶೋಧನೆ ಮಾಡಿ ಕಂಡು ಹಿಡಿದಿದ್ದೀವಿ. ಅಗ್ದಿ 1 ಲೀಟ್ರ್ ಫರ್ಟಿಲೈಸರ್ 5 ಎಕರೆಗೆ ಆಗುತ್ತೆ ಇದು. 1 ಲೀಟ್ರ್ ಫರ್ಟಿಲೈಸರ್ 5 ಎಕರೆಗೆ ಆಗಿ, ಆಮೇಲೆ ಯಾವುದೋ ಬದಲಿ ಥರದ ಇದನ್ನು ಯೂಸ್ ಮಾಡ್ತಾ ಇದ್ರೆ ಯಾವ ಇನ್ಸೆಕ್ಟ್ಸು ಪೆಸ್ಟ್ ಯಾವ ಅಟ್ಯಾಕ್ ಆಗಿಲ್ಲ. ಆಲ್ರೆಡಿ ಇದು ಕಬ್ಬಿಗೆ, ದಾಳಂಬರಿಗೆ, ಮೆಣಸಿನ್ಕಾಯಿಗೆ, ಆಮೇಲೆ ಹತ್ತಿಗೆ, ಈ ಕ್ರಾಪಿಗೆ ಇಲ್ಲ ಅನ್ನೋಂಗಿಲ್ಲ. ವನಿಲ್ಲಾಕ ಎಲ್ಲದಕ್ಕೂ ಟೆಸ್ಟ್ ಮಾಡಿದಾಗ ಎಲ್ಲಿ ಯಾವ ಸಮಸ್ಯೆ ಇದ್ದು ಅವನು ಸುದೇ ಹೊಡೆದು ಹಾಕಿದ್ದು ಇದು ಗೊಬ್ಬರ. ಆದರೆ ಆ್ಯಸ್ ಪರ್ ಸಮ್ ಪ್ರಿನ್ಸಿಪಲ್ ಅಗ್ರಿಕಲ್ಚರ್ ಏನಂತಂದ್ರೆ, ಯಾವುದೇ ಗಿಡಗಳಿಗೆ ಯಾವುದಾದ್ರೂ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದ್ದಾಗ ಮಾತ್ರ ಆ ರೋಗ ಅಥವಾ ಇನ್ಸೆಕ್ಟ್ಸ್ ಅದು ಅಟ್ಯಾಕ್ ಆಗ್ತಾ ಬರ್ತಾ. ಯಾವಾಗ ನಾವು ಅದನ್ನು ಫೋರ್ಟಿಫೈಡ್ ಕೊಟ್ಟಾಗ ಅದರಲ್ಲಿ ಯಾವುದೇ ಥರದ ಕುಂದುಕೊರತೆಗಳು ಬರೋಕೇ ಇಲ್ಲ. ಆಲ್ರೆಡಿ ನಾನು ಸಿಕ್ಕಾಪಟ್ಟಿ ಟ್ರಯಲ್ರಾಗಿ 2020 ಟ್ರಯಲ್ ಚಾಲು ಆಗಿದ್ದು, ಮೊನ್ನೆ 2022 ಲೀಗಲ್ ಲೈಸೆನ್ಸ್ ಮಾಡಿದ್ದೀವಿ. ಇಂಡಿಯಾದಾಗ ಈ ನ್ಯಾನೋ ಫರ್ಟಿಲೈಸರ್ಗೆ ಲೈಸೆನ್ಸೇ ಇಲ್ಲ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ ಆಧಾರದಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಸಿಕ್ಕಾಪಟ್ಟಿ ರೈತರು ಖುಷಿ ಇದ್ದಾರೆ ಇದ್ರ ಬಗ್ಗೆ. ಆಮೇಲೆ ಇದು ಒಂದೇ ಅಲ್ಲ, ಇಂಡಿಯನ್ ಬ್ಲ್ಯಾಕ್ ಸಾಯಿಲ್ ಈಸ್ ಡಿಪ್ರೈಡ್ ಆಫ್ ಐರನ್ ಕಂಟೆಂಟ್. ಎಷ್ಟೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಎಷ್ಟೋ ಜನ ಅನೇಮಿಗಾಗಿ ಸಾಯ್ತಾರೆ. ಅದನ್ನು ಅಕಸ್ಮಾತ್ ನೀವು ಹೊಡೆದು ಹಾಕ್ಬೇಕಂದ್ರೆ ನಿಮಗೆ ಇಂಡಿಯಾದಾಗ ಅಷ್ಟು ಐರನ್ ಓರೇ ಇಲ್ಲ. ಯಾಕಂದ್ರೆ ಒಂದು ಡಿಸ್ಟಿಕ್ 3 ಲಕ್ಷ ಎಕರೆ ಇರ್ತೈತಿ, ನಿಮಗೆ ಸಾಧ್ಯ ಇಲ್ಲ. ಯಾವ ಗುಡ್ಡ ಕರಗಿಸಿದ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ವಿತ್ ನ್ಯಾನೋ ಟೆಕ್ನಾಲಜಿ ನೀವು ಅದನ್ನು ಹೊಡೆದು ಹಾಕ್ಬೋದು. ಇದ್ರ ಡೆಪ್ತ್ ಎಷ್ಟಿದೆ ಅಂದ್ರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಆದ್ರೆ ಜನರು ಯಾರು ವಾಪಸ್ತಿದಾರಲ್ಲ ಅವ್ರು ಇದ್ರದ್ದು ಅನುಭವ ಜಾಸ್ತಿ ಬಂದಿದ್ದಾರೆ. ಯಾಕಂದ್ರೆ ಈಗ ನಾನು ಸಿಕ್ಕಾಪಟ್ಟಿ ಹೇಳ್ಬೋದು, ಆದರೆ ಆಲ್ಮೋಸ್ಟ್ ಯಾವ ಕ್ರಾಪ್ಸ್ ನಮ್ಮೆಲ್ಲ ಎಲ್ಲಿ ಟೆಸ್ಟಿಂಗ್ ಆಗಿದ್ದು ಅಂದ್ರೆ ಇನ್ನು ತೆಗೆದೇ ಬಿಡ್ತಾರೆ ಅಂತ ಆ ಬೆಳೆಯನ್ನು ಲೆವೆಲಿಗೆ ಟೆಸ್ಟಿಂಗ್ ಆಗಿದ್ದು ಅವು ಸುದೇ ಗೆದ್ದು ಇವತ್ತು ಅಗ್ದಿ ಸಿಕ್ಕಾಪಟ್ಟಿ ಇಳುವರಿ ಬಂದಿದ್ದವು. ಆಲ್ರೆಡಿ 8-10 ಸಾವಿರ ಲೀಟ್ರ್ ಮಾರ್ಕೆಟ್ದಲ್ಲಿದ್ದು ಎಲ್ಲರೂ ಅದ್ರ ಅನುಭವ, ಆಮೇಲೆ ಹೂ ಆ ಹಣ್ಣು ಎಲ್ಲ ಬರೋದು ಎಲ್ಲ ಹಾಕ್ತಿರ್ತಾರೆ. ಫೋಟೋ ನಮ್ದಾದ ಒಂದು ಗ್ರೂಪ್ ಐತಿ ವೇರ್ ವಿ ಕಂಟಿನ್ಯೂಸ್ಲಿ ಕೀಪ್ ಗೆಟಿಂಗ್ ರಿವ್ಯೂಸ್ ಆಫ್ ವಾಟ್ ಎವರ್ ದೇ ಆರ್ ಮೇಕಿಂಗ್. ಆ್ಯಂಡ್ ಆಲ್ರೆಡಿ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇದ್ರದ್ದು ಇನ್ನೂ ಪ್ರೈಸ್ ಕಮ್ಮಿ ಮಾಡ್ತಾ ಇದ್ದೀವಿ.
ಬಟ್ ಸಣ್ಣ ಸ್ಟಾರ್ಟ್ಅಪ್ ಇರೋದ್ರಿಂದ ಇಷ್ಟು ದೊಡ್ಡ ಆವಿಷ್ಕಾರ ಆದರೂ ಅದರದ್ದು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡ್ಲಿಕ್ಕೆ ನಮ್ಗೆ ಅಡ್ತಡೆ ಆಗ್ತಿದೆ. ಇನ್ನು ಮತ್ತೆ ಹೆಚ್ಚೆಚ್ಚು ಕ್ವಾಂಟಿಟಿ ಹೋದ ರೈತರಿಗೆ ನಾವು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡ್ಬೇಕಂತ ನಮ್ದು ಆಸೆ ಇದೆ. ಇದು ಅಗ್ದಿ ಈಗ ಬದಲಿ ಯಾವುದೇ ಕೃಷಿ ಪದ್ಧತಿ ಒಂದು ಎಕರೆಗೆ 20-25 ಸಾವಿರ ರೂಪಾಯಿ ಹಾಕಿದ್ರಿ, ಇದು ಬರೀ 1-2 ಸಾವಿರ ರೂಪಾಯಿದಾಗ ನಿಮಗೆ ಎಲ್ಲ ಮುಗಿದು ಹೋಗಿರ್ತೈತಿ. ಆಲ್ಮೋಸ್ಟ್ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಅಂದ್ರೂ ಏನು ಸುಳ್ಳಲ್ಲ. ಆಮೇಲೆ ಇದನ್ನು ಹೊಡೆದ್ಮೇಲೆ ಇದು ಭಾಳ ಸ್ಲೋ ರಿಲೀಸ್ ಸಸ್ಟೈನ್ ರಿಲೀಸ್ ಅಂತ ಮಾಡಿದೀವಿ. ಗೊಬ್ಬರ ನೀವು ಇದ್ರ ಹೊಡೆದಕ್ಕಿನ ಆಮೇಲೆ ಲೇಟರ್ ಎಫೆಕ್ಟ್ಸ್ ಭಾಳ ಹೈ ಇರ್ತಾವೆ. ಯಾಕಂದ್ರೆ ಗಿಡಗಳನ್ನ ಅತಿ ಹಸಿರಾಗಿದ್ದು ಕಮ್ಮಿನೇ ಆಗಂಗಿಲ್ಲ, ಹಂಗೆ ಹೆಸರು ಹೆಚ್ಚಾಕೊಂತಾನೆ ಹೋಗುತ್ತೆ. ಇದರಲ್ಲಿ ಎರಡು ಥರ ಇದಾವೆ ಪದ್ಧತಿ ಸ್ಪ್ರೇ ಮಾಡೋದು. ಒಂದು ಅಕಸ್ಮಾತ್ ತಳಗೊಬ್ಬರ ಕೊಟ್ಟಿದ್ರೆ ಮ್ಯಾಲೆ ಬರೀ ಮೂರೇ ಸ್ಪ್ರೇ ಹೇಳ್ತೀವಿ. ಅಕಸ್ಮಾತ್ ತಳಗೊಬ್ಬರ ಕೊಟ್ಟೇ ಇಲ್ಲ ಅಂದರೆ ಇದನ್ನ ಒಂದು 5 ಸಲ ಸ್ಪ್ರೇ ಮಾಡಂತ ಹೇಳ್ತೀವಿ. ಯಾಕಂದ್ರೆ ಒಂದು ಗಿಡಕ್ಕೆ ಯಾವುದೇ ನ್ಯೂಟ್ರಿಯೆಂಟ್ ಕೊಡಬೇಕಾದ್ರೆ ಒಂದು ಬೆಸಲ್ ಅಪ್ಲಿಕೇಶನ್ ಅಂತೇವಿ, ಒಂದು ಫೋಲಿಯರ್ ಅಪ್ಲಿಕೇಶನ್ ಅಂತೇವಿ. ನೀವು ಅಕಸ್ಮಾತ್ ಈಗ ರೈತರಿಗೆ ಏನಾಗ್ಬಿಟ್ಟಿದೆ, ಎಷ್ಟೋ 100 ವರ್ಷದಿಂದ ಪಾಕೆಟ್ ಗೊಬ್ಬರ ಹೊತ್ತು 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 ಅವ್ರಿಗೆ ನಾವು ಇವತ್ತ ತಂದು ಲಿಕ್ವಿಡ್ ಫರ್ಟಿಲೈಸರ್ ಇಷ್ಟು ವರ್ಕ್ ಆಗುತ್ತೆ ಅಂದ್ಕೊಳ್ಳಿ ನಂಬ್ತಾ ಇಲ್ಲ ಜನ. ಆದ್ರೆ ನಮ್ದು ಇದು ಆಲ್ರೆಡಿ ಮಾಡಿ ನಂಬಿದವರು ಇದ್ದಾರೆ. ಆಮೇಲೆ ಅವಾಗ ಯಾವಾಗ ನಾವು 50% ಬೆಸಲ್ ಕೊಡ್ತೇವೆ, ಮ್ಯಾಲೆ 50% ಫೋಲಿಯರ್ ಹಾಕ್ತೇವೆ ಸ್ಪ್ರೇ ಮಾಡಿ. ಇಲ್ಲ ಇದನ್ನ ಪೂರ ಮಾಡಿದ್ರು ಏನು ತಪ್ಪಿಲ್ಲ. ಎಷ್ಟೋ ಕಡೆ ಬೀಜೋಪಚಾರ ಮಾಡಿ ಮಳೆ ಆಗಲಾರ್ದ ಬೀಜ ಹಂಗೆ ಉಳಿದು ಮತ್ತೆ ಮಳೆ ಆದಮೇಲೆ ಚಿಗುರು ಹೊಡೆದು ಅಗ್ದಿ ಚಂದ ಒಕ್ಕಲ್ತನ ಆಗಿದ್ದು ಉದಾಹರಣೆ ಇದಾವೆ. ಆಲ್ರೆಡಿ ರೈತರದ್ದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೀಡ್ಬ್ಯಾಕು ಕೊಟ್ಟೀವಿ. ಮಹಾರಾಷ್ಟ್ರದವರು ಆಲ್ರೆಡಿ ಈ ಪ್ರಾಡಕ್ಟ್ ಭಯಂಕರ ಯೂಸ್ ಮಾಡಿ ತಮ್ಮ ಕ್ಷೇತ್ರದ ಭಯಂಕರ ಯೂಸ್ ಮಾಡ್ಕೊಳಿಕತ್ತಾರು. ನಮ್ಮ ಕರ್ನಾಟಕದ ಜನನು ಇದನ್ನು ಯೂಸ್ ಮಾಡ್ಕೊಳ್ಳಿ ಮುಂದೆ ಬರಲಿ ಅನ್ನೋ ಆಸೆ ಐತಿ. ಆದರೆ ಇನ್ನು ಭಾಳ ಮಂದಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಅತಿ ಬಡದಾಡೋದ್ರ ಮಾರ್ಕೆಟಿಂಗ್ ಮಾಡಿಲ್ಲ. ಅದಕ್ಕೆ ರೈತರಿಗೆ ಇದೊಂದು ಕೃಷಿ ಮೇಳದ ಎಲ್ಲರಿಗೂ ನಾವು ಡಿಸ್ಕೌಂಟ್ ಇಟ್ಟು ಎಲ್ಲರಿಗೂ ಇದ್ರ ಪ್ರಾಡಕ್ಟ್ ಬಗ್ಗೆ ತಿಳಿಲಿ ಮುಟ್ಲಿ, ಇದರ ಅವಶ್ಯಕತೆ ಏನು, ಕೃಷಿ ಕ್ಷೇತ್ರದಾಗ ಒಂದು ಕ್ರಾಂತಿಯನ್ನು ಹೆಂಗೆ ಚೇಂಜ್ ಮಾಡ್ತೈತಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಕ್ಕೆ ಇದನ್ನ ಮಾಡ್ಲಿಕ್ಕೆ. ಇಷ್ಟು ದಿವಸ ಏನಾಕಿತ್ತು, ಯೂರಿಯಾ ಒಂದು ಬದಲಿ, DAP ಒಂದು ಬದಲಿ, ಪೊಟ್ಯಾಶ್ ಒಂದು ಬದಲಿ, ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ಬದಲಿ, ಟಾನಿಕ್ ಒಂದು ಬದಲಿ ಅಂತಂದು ಹೀಗೆಲ್ಲ ಕೊಟ್ಕೊಂಡು ಬಂದಾರ. ಬಟ್ ಅದರ ರಿಸಲ್ಟು ಒಂದು ಗಿಡಕ್ಕೆ ಯಾವ ಡೆಫಿಷಿಯನ್ಸಿ ಯಾವಾಗ ಐತಿ ಅಂತಂದು ಅಡ್ರೆಸ್ ಮಾಡೋದು ಭಾಳ ಡಿಫಿಕಲ್ಟ್ ಇರ್ತೈತಿ. ಅದಕ್ಕೆ ಫೋರ್ಟಿಫೈಡ್ ಫರ್ಟಿಲೈಸರ್ ಕೊಡಿದ್ರೆ ಭಾಳ ಆಗ್ತಿರ್ತೈತಿ. ಎಲ್ಲ ರೈತರು ಇದರದ್ದು ಹೆಚ್ಚಿನ ಸದುಪಯೋಗ ಪಡ್ಕೊಂಡು ಮೊದಲೆಲ್ಲ 2 ವರ್ಷ ಸ್ಯಾಂಪಲ್ಸ್ ಕೊಟ್ಟೇವಿ, ರಿಸಲ್ಟ್ಸ್ ಪ್ರೂವ್ ಮಾಡಿದ್ದೀವಿ. ನಮ್ದು ಅಕಸ್ಮಾತ್ ಏನಾರ ಬೇಕಂದ್ರೆ ಯಾವಾರ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ಅಡ್ರೆಸ್ ಮಾಡ್ತೇವೆ. ನಮ್ದಾದ ದ್ರೋಣನೂ ಇದ್ದು ಎಕರೆಕ್ಕೆ ರೈತರಲಿಂದ 400 ರೂಪಾಯಿ ಆದರೆ ರೈತರಲಿಂದ ಒಂದು 200 ರೂಪಾಯಿ, ನಮ್ಮ ಗೊಬ್ಬರದಾಗ ಮತ್ತೆ ಒಂದು 200 ರೂಪಾಯಿ ಅವ್ರಿಗೆ ಸಬ್ಸಿಡಿ ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಈಗ ಅಗ್ದಿ ದೊಡ್ಡ ದೊಡ್ಡ ಕಂಪ್ನಿ ಇಫ್ಕೋ ಕೋರ್ಮಂಡಲ್ ಏನು ಮಾಡ್ಬೇಕಂತಿದ್ದಾವೆ ಆಲ್ರೆಡಿ ಇದರಲ್ಲಿ ಎಲ್ಲ ನಾವು ಅಚೀವ್ ಮಾಡಿದ್ದೀವಿ. ಬಟ್ ಹಿತ್ತಲ ಗಿಡ ಮದ್ದಲ್ಲ ಅನ್ನೋರಂಗೆ ಇನ್ನೂ ಅದ್ರ ಪಬ್ಲಿಸಿಟಿ ಭಾಳ ಆಗಿಲ್ಲ. ರೈತರು ತಾವಾಗೆ ಇದ್ರ ಬಗ್ಗೆ ಹೆಚ್ಚಿನ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿ ನಮಗೂ ಕೊಡಬೇಕಂತ ಆಸಕ್ತಿ ಇದೆ. ಇದು ಸುಫಲಾದ ಬಗ್ಗೆ ನಿಮ್ದು ಅನಿಸಿಕೆ ಏನೈತೆ ಹೇಳ್ರಿ ಚಣಪ್ಪಣ್ಣ? ಇದು ಲಾಸ್ಟ್ ಟೈಮ್ ಕಡ್ಲಿ ಬಿತ್ತಿದ್ದೀವಿ ರೀ ನಾವು, ಕಡ್ಲಿಗೆ ಅಂತೇಳಿ ಬೀಜೋಪಚಾರ ಮಾಡಿ 3 ಸ್ಪ್ರೇ ಇದನ್ನ ಮಾಡೀವಿ ರೀ. ಬೇರೆ ಏನು ಉಪಯೋಗಿಸೇ ಇಲ್ಲ ನಾವು, ಗೊಬ್ಬರ ಇಲ್ಲ ಏನಿಲ್ಲರಿ. ಕಡ್ಲಿ ರೀ ಎಕರೆಗೆ 6 ಕ್ವಿಂಟಲ್ ಬಂದದ ರೀ. ನಿಮ್ಮ ಊರಾಗ ಹೈಯೆಸ್ಟ್? ನಮ್ಮ ಊರಿಗೆ ಫಸ್ಟ್ ಹೈಯೆಸ್ಟ್ ನಂದ ರೀ, 1 ಎಕರೆಗೆ 6 ಕ್ವಿಂಟಲ್ ಬಿದ್ದದ ರೀ ಅದು. ಈಗ ಈ ಸೋಯಾಬಾನ್ಕಾದರೂ ಎಲ್ಲನೂ ಇದನ್ನ ಉಪಯೋಗಿಸೀವಿ ರೀ, ಬೀಜೋಪಚಾರನೂ ಇದೆ ರೀ, ಹೊಳ್ಳಿ 3 ಸ್ಪ್ರೇನೂ ಇದೆ ರೀ. DAP ಟಾಣಿಕ್ ಏನು ಎಲ್ಲ ಪೂರ ಇದೆ ಏನೇನು ಒಟ್ಟು ಗೊಬ್ಬರನ ಹಾಕಿಲ್ಲ ನೋಡ್ರಿ, ಗೊಬ್ಬರನ ಹಾಕೊಂಗಿಲ್ಲ ರೀ, ಹಾಕೊಂಗನ ಇಲ್ಲ ರೀ, ಗೊಬ್ಬರನ ತರೊಂಗಿಲ್ಲ ರೀ ಒಟ್ಟು. ಇದನ್ನ ಬೀಜಕ್ಕೂ ಇದನ್ನ ಹಾಕೋದು, ಹೊಳ್ಳಿ ಸ್ಪ್ರೇನು ಇದನ್ನ ಮಾಡಿದ್ರು. ಕಿಡಿಗೆ ಏನು ಮಾಡಿದ್ರಿ ಅಣ್ಣ? ಕಿಡಿಗೆ ಅದು ಶಾವಿಗೆ ಪುಡಿ ಬರ್ತೈತಲ್ಲ ರೀ, ಅದನ್ನು ಇದ್ರ ಕೂಡಿ ಕೂಡಿಸಿ ಹಾಕಿ ಕೊಡಿದ್ರಿ ಕಿಡಿಗೆ ರೀ. ಕೀಡಿ ಅಷ್ಟು ಆಗಿತ್ತು ರೀ ಇದ್ರೊಳಗೆ, ಯಾವ ರೋಗ ಬಂದಿಲ್ಲ ಏನೇನೂ ಆಗಿಲ್ಲ ರೀ, ಕೀಡಿ ಮಾತ್ರ ಆಗಿತ್ತು. ಈಗ ನೋಡಿರಿ ಮೊನ್ನೆ ಈಗ ಒಂದು 4-5 ದಿವಸ ಆತು ರೀ ಇದನ್ನು ಹೊಡೆದು, ಕೀಡಿ ಇದೆ, ಇದನ್ನು ಕೂಡಿ ಟಾನಿಕ್ ಹಾಕಿ ಹೊಡೆದೇವ್ರಿ, ಒಂದು ಕೀಡಿ ಇಲ್ಲರಿ, ಯಾವ ರೋಗನೂ ಬಂದಿಲ್ಲ ರೀ. ಹೊಳ್ಳಿ ಈಗ ನೀವು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈ ಪ್ರಾಡಕ್ಟ್ ಬಗ್ಗೆ? ನಿಮ್ದು ಏನು ಇದ್ರ ನಂಬರ್ 1 ರಿಸಲ್ಟ್ ಐತೆ ನೋಡಿರಿ ಇದ್ರ ಒಟ್ಟು. ಈ ಗೊಬ್ಬರ ಚೀಲ ತೊಗೊಂಬಂದು ಎಕರೆಗೆ 2 ಚೀಲ 3 ಚೀಲ ಗೊಬ್ಬರ ಹಾಕ್ತಿದ್ವಿ ರೀ, ಇದೇನಿಲ್ಲ, ಇದೊಂದು ಬಾಟ್ಲಿ ತೊಗೊಂಬಂದು ಬೀಜೋಪಚಾರ ಮಾಡಿ ಬಿತ್ತುಬಿಟ್ಟು ರೀ. ಈ ಕಡ್ಲಿ ಮಾತ್ರ ನಂಬರ್ 1 ಬಂದಿತ್ತು ರೀ ಹೋಸಲೆ. ಆದ್ರೆ ಮತ್ತು ಈಗ ಇದಾದ್ರೂ ಈಗ ಸದ್ಯ ಯಾವ ಎಲ್ಲ
ಆಲ್ಮೋಸ್ಟ್ ಅವನ್ನ ಒಟ್ಟೆ ಯಾವನ್ನು ಉಪಯೋಗ ಮಾಡಂಗನೇ ಇಲ್ರಿ ನಾ. ಇದ ಒಂದ ನೋಡ್ರಿ ನಾ ಈಗ ಉಪಯೋಗ ಮಾಡುದು ಡಬಲ್ ಡಬಲ್ ರೀ ಗೊಬ್ಬರನು ಹಾಕ್ಬೇಕ ಮತ್ತ ಪಾವ್ ಲೀಟ್ರಿಗೆ ಒಂದ್ ಸಾವಿರ ಹದಿನೈದು ಹೇಳ್ತಾರ್ರಿ ಅವ್ರು ಟಾನಿಕ್ ಅಂತೇಳಿ. ಮತ್ತ ಹೊಳ್ಳಿ ಅದ ಕೀಡಿ ಎಣ್ಣೆ ಬಾಳ ಐತ್ರಿ ಅವ್ರಿ ಟಾನಿಕ್ ಈಗಂತೂ ರೀ. ಅವರು ಇವ್ ಅಗ್ರೋದವ್ರ ಒಂದ್ ಪಾವ್ ಲೀಟ್ರಿಗೆ ಹದಿನೈದು ನೂರು ಮಟ ತಗೋತಾರ್ರಿ ಅವ್ರು. ಇದೇನಿಲ್ಲ ಇದು ಒಂದ್ ಲೀಟರ್ ಹದಿನಾರು ಒಕ್ಕಲ್ತನ ಮುಗಿದೋಗೈತಿ. ಬೀಜೋಪಚಾರ ರೀ ಆಮ್ಯಾಗ ಸ್ಪ್ರೇ ಮಾಡಿ ಎಲ್ಲ ಹೊಡೆದ್ರು ಹದಿನಾರು ರೂಪಾಯ್ದಾಗ ಒಂದ್ ಎಕರೆ ಒಕ್ಕಲ್ತನ ಮುಗಿತು ಅಷ್ಟೇ ನೋಡ್ರಿ. ಬಟ್ ಇದ್ರಿಂದ ನಿಮ್ಗೆ ಸಂತೋಷ ಆಗೈತಿ ಬಾರಿ ನಿಮ್ಗೆ ಸಂತೋಷ ಆಗೈತಿ ಬಾರಿ ಲಾಭ ಆಗೈತಿ ನೋಡ್ರಿ.